ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ನಿಮ್ಮ ಚೇತನ ಗುರುರಾಜ್. ನೋಡಿ, ಅಕ್ಕನೂ ಕೆಲಸ ಮಾಡ್ತಾಯಿದ್ರು, ನಾನು ಇಲ್ಲಿ ಪಾತ್ರೆ ತೊಳಿತಾ ಇದ್ದೀನಿ, ಅವ್ರು ಜೋಡಿಸ್ತಾ ಇದ್ದಾರೆ. ಎಲ್ಲರೂ ಬ್ಯುಸಿಯಾಗಿದ್ದೀವಿ, ನಾನು ಹಾಗಾಗಿ ಇವಾಗ ವೀಡಿಯೋಸ್ನ ನಿಮಗೆ ಹಾಕೋಕ್ಕಾಗ್ತಾ ಇರಲಿಲ್ಲ, ಲೇಟ್ ಆಗಿದೆ ವೀಡಿಯೋಸ್ನ ಶೇರ್ ಮಾಡಿ. ಮತ್ತು ಸಂಕ್ರಾಂತಿ ಹಬ್ಬದ್ದು ನಾನು ವೀಡಿಯೋಸ್ ಹಾಕೋಕ್ಕಾಗಿಲ್ಲ, ಆದರೆ ನಾನು ನೆಕ್ಸ್ಟ್ ಆ ವೀಡಿಯೋನೂ ಹಾಕ್ತೀನಿ. ಬಟ್ ತುಂಬ ಲೇಟ್ ಆಗಿದೆ, ಆ ವೀಡಿಯೋ ಹಾಕೋಕ್ಕಾಗಿರಲಿಲ್ಲ. ಇನ್ನೂ ನಮ್ಮನೇಲಿ ಹಬ್ಬ ಇರೋದ್ರಿಂದ ನಾವು ಮನೆಯೆಲ್ಲ ಕ್ಲೀನ್ ಮಾಡ್ತಾಯಿದ್ವಿ, ಮತ್ತು ಅದ್ರದ್ದು ಪ್ರಿಪರೇಷನಲ್ಲೇ ನಡೀತಾ ಇತ್ತು. ಹಾಗಾಗಿ ನಾನು ವೀಡಿಯೋಸ್ ಎಲ್ಲ ಹಾಕೋಕ್ಕಾಗಲಿಲ್ಲ, ಮತ್ತು ಸ್ವಲ್ಪ ಬ್ಯುಸಿ ಆಗಿದ್ವಿ. ನೋಡಿ, ಇಷ್ಟು ಕ್ಲೀನ್ ಮಾಡ್ತಾಯಿದ್ವಿ. ಅಮ್ಮ ನಾನು ಪಾತ್ರೆ ಎಲ್ಲ ತೊಳಿತಾ ಇದ್ವಿ, ಇನ್ನು ಅಕ್ಕ ಮತ್ತು ಇಬ್ಬರು ಅಕ್ಕರು ಒಳಗಡೆ ಎಲ್ಲ ಕ್ಲೀನ್ ಮಾಡಿ ಜೋಡ್ಸೋಕ್ಕೆ ರೆಡಿ ಮಾಡ್ಕೋತಾ ಇದ್ರು. ಅವರು ಒಬ್ಬರೊಬ್ಬರು ಒಂದೊಂದು ಕಡೆ ಅರೇಂಜ್ಮೆಂಟ್ ಮಾಡ್ಕೊಳೋದ್ರಿಂದ ಬೇಗ ಬೇಗನೂ ಕೆಲಸ ಆಗುತ್ತೆ ಅಂತ ಬೆಳಗ್ಗೆಯಿಂದನೇ ಸ್ಟಾರ್ಟ್ ಮಾಡಿದ್ವಿ. ಎಲ್ಲರೂ ಸ್ನಾನ ಮಾಡಿಕೊಂಡು, ಅಂದರೆ ಮಡಿಯಿಂದ ಮಾಡಬೇಕು ಅನ್ನೋದಕ್ಕೋಸ್ಕರ ದೇವ್ರ ಹಬ್ಬ ಆಗಿರೋದ್ರಿಂದ ನಾವು ಆ ಥರ ಮಾಡ್ತಾಯಿದ್ವಿ. ನೋಡಿ, ಈ ಥರ ಪಟ ಪಟ ಅಂತ ಕೆಲಸ ಆದರೆ ಎಲ್ಲರಿಗೂ ಖುಷಿ ಆಗುತ್ತೆ, ಬೇಗ ಬೇಗ ಆಗುತ್ತೆ ಅಂತ. ಬಟ್ ಫಾಸ್ಟ್ ಇದರಿಂದ ನಾನು ಮಾಡಿರೋದ್ರಿಂದ ಅದು ಹಾಗೆ ಅಷ್ಟು ಸ್ಪೀಡಾಗಿ ಕಾಣಿಸುತ್ತೆ. ಮಾಡ್ಬೇಕಾದ್ರೆ ಕೆಲಸ ಎಲ್ಲರೂ ಹೇಗೆ ಮಾಡ್ತಾರೆ ಹಾಗೆ ಆಗುತ್ತೆ. ಬಟ್ ಆ ಥರ ಸ್ಪೀಡಾಗಾದರೆ ಎಲ್ಲರಿಗೂ ಖುಷಿ ಆಗುತ್ತೆ. ಫುಲ್ ಪಾತ್ರೆ ಅಡುಗೆ ಮನೆಯದ್ದು ಎಲ್ಲ ಕ್ಲೀನ್ ಮಾಡಿದ್ವಿ. ಇಲ್ಲಿ ಅಮ್ಮ ಕ್ಲೀನ್ ಮಾಡಿದ್ನೆಲ್ಲ ಒರೆಸ್ತಾ ಇದ್ದಾರೆ. ಎಲ್ಲರೂ ಕೆಲಸ ಮಾಡ್ತಾ ಇರ್ತಾರೆ, ಹಾಗಾಗಿ ಬೇಗ ಬೇಗನೂ ಆಗುತ್ತೆ. ನಾನು ಮಧ್ಯದಲ್ಲಿ ಚಾರ್ವಿನ್ ಕರ್ಕೊಂಬರ್ಬೇಕಿತ್ತು, ಹಾಗಾಗಿ ಸ್ಕೂಲ್ಗೆ ಹೋಗ್ತಾ ಇದೆ. ಟೈಮ್ ಆಗೋಗುತ್ತೆ ಗೊತ್ತಾಗಲ್ಲ ಅಂದ್ಬಿಟ್ಟು ಆಟೋದಲ್ಲೇ ಹೋಗ್ಬಿಟ್ಟು ನಾನು ಬಂದೆ ಅವಳನ್ನ ಪಿಕ್ ಮಾಡಿಕೊಂಡು. ಅವಳಗೆ ಬಂದ ತಕ್ಷಣ ಇಲ್ಲಿ ಎಲ್ಲರನ್ನು ನೋಡ್ತಾ ಇದ್ದಾಳೆ, ಏನು ಮಾಡ್ತಾಯಿದ್ದೀರಾ. ಫಸ್ಟೇ ನಮ್ಮನೇಲಿ ಅಲ್ಲಿ ಈ ಥರ ನಾವು ಪಾತ್ರೆ ಎಲ್ಲ ಹಾಕ್ಕೊಂಬಿಟ್ರೆ ಏನು ಏನು ಅಂತ ಅವಳು ಕೇಳ್ತಾ ಇರ್ತಾಳೆ. ಕ್ಯೂರಿಯಾಸಿಟಿಯಿಂದ ಎಲ್ಲ ಕಡೆ ಹೋಗಿ ಚೆಕ್ ಮಾಡ್ಕೊಂಬರ್ತಾಳೆ. ಇಲ್ಲಿ ನೋಡಿ, ಅಕ್ಕ ಎಲ್ಲ ಕ್ಲೀನ್ ಮಾಡ್ತಾಯಿದ್ದಾರೆ. ನಾನು ಬರೋ ತನಕ ಅಮ್ಮ ಒಬ್ಬರೇ ಪಾತ್ರೆ ತೊಳಿತಾ ಇದ್ದರು. ಎಲ್ಲ ಬಾಕ್ಸು ಎಲ್ಲ ಅಡುಗೆ ಮನೆಯದೆಲ್ಲ ತೆಗ್ದಿದ್ವಿ. ಮತ್ತು ಮಳೆ ಬೇರೆ ಸ್ಟಾರ್ಟ್ ಹೋಗೋಗಿತ್ತು ಮಧ್ಯಾಹ್ನ, ಸ್ವಲ್ಪ ಪೆಂಡಿಂಗ್ ಬೇರೆ ಉಳ್ಕೊತಿಲ್ಲ ಅಂದರೆ ಬೇಗನೆ ಮುಗಿತಾಯಿತ್ತು ನಮಗೆ ಕೆಲಸ. ನೋಡಿ, ಜೋರು ಮಳೆ ಒಂದೇ ಸಲ ಬಂದುಬಿಡ್ತು, ಅದಕ್ಕೆ ಎಷ್ಟಾಗಿದೆಯೋ ಅಷ್ಟನ್ನ ನಾವು ಕ್ಲೀನ್ ಮಾಡ್ಕೋತಾ ಇದ್ವಿ. ಆಲ್ಮೋಸ್ಟ್ ಆಗಿತ್ತು, ಇನ್ನು ಸ್ವಲ್ಪ ಇನ್ನು 5% ಮಾತ್ರ ಪಾತ್ರೆ ಉಳಿದಿತ್ತು. ಮಳೆ ಬಂದಾಗಿಂದ ನಮಗೆ ಸ್ವಲ್ಪ ಪ್ರಾಬ್ಲಮ್ ಆಯಿತು, ಅದು ಬಿಟ್ಟರೆ ಇನ್ನೆಲ್ಲ ಕೆಲಸ ಬೇಗ ಬೇಗ ಆಯಿತು. ಇಲ್ಲಿ ಪಾತ್ರೆ ಎಲ್ಲ ತೊಳೆದಿರೋದನ್ನ ನಾವು ಒರೆಸಿ ನೀಟಾಗಿ ಇಟ್ಕೋತಾ ಇದ್ದೀವಿ, ಅಂದರೆ ಬಿಸಿಲಿದ್ದರೆ ಬೇಗ ಬೇಗ ಒಣಗುತ್ತೆ. ಬಟ್ ಬಿಸಿಲಿಲ್ಲ ಅಂದಾಗ ಪಾತ್ರೆ ಎಲ್ಲ ಒದ್ದೆ ಇರುತ್ತೆ, ಹಾಗಾಗಿ ನೀಟಾಗಿ ಬಟ್ಟೆಲಿ ಒರೆಸಿ ನಾವು ಬಾಕ್ಸ್ ಎಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೀವಿ. ಮಾತಾಡ್ತಾ ನಾವು ಕೆಲಸ ಮಾಡ್ತಾಯಿದ್ವಿ. ಅಕ್ಕ ಒಳಗಡೆ ಮಾಡ್ತಾಯಿದ್ರು, ಇಲ್ಲಿ ನಾನು ಮತ್ತು ಈ ಅಕ್ಕ ಮಾಡ್ತಾಯಿದ್ವಿ, ಬಾಕ್ಸ್ನೆಲ್ಲ ಕ್ಲೀನ್ ಮಾಡ್ಕೋತಾ ಇದ್ವಿ. ಅವ್ರಿಗೆ ಪಾಪು ಇರೋದ್ರಿಂದ ಪಾಪ ಇಲ್ಲೂ ಕೆಲಸ ಮಾಡ್ತಾಯಿರ್ತಾರೆ, ಮತ್ತು ಅಲ್ಲಿ ಪಾಪುನ ನೋಡ್ಕೋತಾ ಇರ್ತಾರೆ ಮಧ್ಯ ಅಂತ. ಒಳಗಡೆ ಅಕ್ಕನೇ ಮಾಡ್ತಾಯಿದ್ರು, ಇಬ್ರಿಗೂ ಹೆಲ್ಪ್ ಮಾಡ್ತಾಯಿದ್ರು. ಇವರು ನಮಗೂ ಹೆಲ್ಪ್ ಮಾಡ್ತಾಯಿದ್ರು, ಮತ್ತು ಈ ಅಕ್ಕಂಗೂ ಹೆಲ್ಪ್ ಮಾಡ್ತಾಯಿದ್ವಿ. ಸಂಜೆ ಆಯಿತು, ಎಲ್ಲರೂ ಕೆಲಸ ಮಾಡಬೇಕಾದ್ರೆ ಮಧ್ಯಾಹ್ನ ಊಟ ಮಾಡಿರಲಿಲ್ಲ ಅಂದ್ಬಿಟ್ಟು ನಾವು ಚುರುಮುರಿ ಮಾಡ್ಕೊಂಡಿದ್ವಿ. ಮಕ್ಕಳು ಅದೇ ಟೈಮ್ಗೆ ಸ್ಕೂಲ್ ಮುಗಿಸ್ಕೊಂಡು ಬರ್ತಾರೆ, ಒಟ್ಟಿಗೆ ಚುರುಮುರಿ ಮಾಡ್ಕೊಂಡು ಟೀ ಜೊತೆ ತಿನ್ನೋಣ ಅಂತ ಮಾಡ್ಕೊಂಡ್ವಿ. ನೋಡಿ, ಬಾಕ್ಸ್ದೆಲ್ಲ ತೆಗ್ದಿರೋದ್ರಿಂದ ಇಲ್ಲಿದೆ, ಮತ್ತೆ ರೀಸ್ಟೋರ್ ಮಾಡಬೇಕು ಅದೆಲ್ಲ. ತುಂಬಾ ಕೆಲಸ ಹಿಡಿಯುತ್ತೆ, ಫುಲ್ ಅಡುಗೆ ಮನೆ ನಮ್ಮನೆ ಕ್ಲೀನ್ ಮಾಡೋದು. ಬಟ್ ಎಲ್ಲ ಇರೋದ್ರಿಂದ ಬೇಗ ಬೇಗ ಹೇಗೋ ಆಗುತ್ತೆ. ನೋಡಿ, ಚುರುಮುರಿ ಎಲ್ಲ ಹಾಕ್ಕೊಂಡು ನಾವು ತಿಂತಾ ಇದ್ವಿ, ಅಂದರೆ ಸ್ವಲ್ಪ ಬ್ರೇಕ್ ಅಷ್ಟೇ. ಮತ್ತು ಸಾಂಗ್ಸ್ ಎಲ್ಲ ಹಾಕ್ಕೊಂಡು ಕೆಲಸ ಮಾಡೋದ್ರಿಂದ ಒಂಥರ ಚೆನ್ನಾಗಿ ಅನಿಸುತ್ತೆ. ಮತ್ತು ಮಾತಾಡ್ಕೊಂಡು ತಮಾಷೆ ಮಾಡ್ಕೊಂಡು ಕೆಲಸ ಮಾಡ್ತಿದ್ರೆ ಬೇಗ ಕೆಲಸ ಮುಗ್ದೋಗುತ್ತೆ, ಮತ್ತು ಬೋರು ಕೂಡ ಆಗೋಲ್ಲ. ಅಯ್ಯೋ, ಕೆಲಸ ಮಾಡಬೇಕಪ್ಪ ಬೆಳಗ್ಗೆಯಿಂದನೂ ಇದೇ ಕೆಲಸ ಅಂತಲೂ ಅನಿಸಲ್ಲ. ನೋಡಿ, ಮಧ್ಯ ಮಕ್ಕಳು ಬಂದುಬಿಟ್ರೆ ಇನ್ನೂ ಗಿಜಿ ಬಿಜಿ. ನೋಡಿ, ಸಂಜೆ ಅಂತೂ ಎಲ್ಲ ಆದ್ಮೇಲೆ ಇಷ್ಟು ನೀಟಾಗಿ ಕ್ಲೀನ್ ಆಯಿತು. ನಮ್ದು ಏನು ಹಬ್ಬ, ಏನಕ್ಕೋಸ್ಕರ ಇಷ್ಟು ಕ್ಲೀನಿಂಗ್ ಅಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಇದು ನೆಕ್ಸ್ಟ್ ಡೇ ನಾವು ನೀರೆಲ್ಲನೂ ಹೊಸ ನೀರಂತ ಹಿಡಿಬೇಕು ಅಂತ ಅದು ಹಿಡಿದು ಪೂಜೆ ಮಾಡಿರೋದಿದು. ಈ ಹಬ್ಬದಲ್ಲಿ ಈ ಥರ ಹೊಸ ನೀರಂತ ಹಿಡಿತಾರೆ, ಆದರೆ ಊರಲ್ಲಿ ಪ್ರತಿಯೊಬ್ಬರು ಇದನ್ನು ಮಾಡ್ತಾರೆ. ನಾವು ಇಲ್ಲಿರೋದ್ರಿಂದ ಇಲ್ಲಿ ಮಾಡಿದ್ವಿ, ಅಲ್ಲೂ ಊರಲ್ಲೂ ಅಮ್ಮ ಹೇಳಿದರು ನೀರೆಲ್ಲ ಹಿಡ್ದಿಡೋಕ್ಕೆ ಪಾತ್ರೆಗೆ. ನಾವು ಆಮೇಲೆ ಹೋದ್ವಿ, ಅಮ್ಮ ಒಂದೇನ ಹಿಂದೆನೆ ಹೋಗಿದ್ರು. ನೋಡಿ, ಈ ಥರ ಕ್ಲೀನ್ ಎಲ್ಲ ಆದಮೇಲೆ ನೆಕ್ಸ್ಟ್ ಡೇ ಈ ಥರ ಹಬ್ಬಕ್ಕೋಸ್ಕರ ಅಂತ ಹೊಸ ನೀರು ಅಂತ ಹಿಡ್ದು ಪೂಜೆ ಮಾಡಬೇಕು ನೀರಿಗೆ ನೆಲ್ಲಿಗೆಲ್ಲ.
ಇಲ್ಲಿ ಎಲ್ಲನೂ ತೆಗೆದಿದ್ವಿ ನಾವು, ಬೆಡ್ಶೀಟ್ಸ್ ಎಲ್ಲ ಅದೆಲ್ಲ ವಾಶ್ ಹಾಕಿದ್ವಿ ಎಲ್ಲರ ರೂಮ್ದು ಎಲ್ಲರದೂ. ಹಾಗಾಗಿ ಅದೆಲ್ಲ ಹೊಸ್ದಾಗಿ ಹಾಕ್ಕೋಬೇಕಿತ್ತು. ಮತ್ತು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿದರು. ನಾವು ಇಲ್ಲಿ ಹೊರಡ್ತಾ ಇದ್ವಿ. ಎಲ್ಲಿಗೆ ಏನಕ್ಕೆ ಅನ್ನೋದನ್ನು ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ತೀನಿ. ನೆಕ್ಸ್ಟ್ ಬರೋ ವೀಡಿಯೋಸಲ್ಲೆಲ್ಲ ಇಲ್ಲಿ ಅಜ್ಜಿನೂ ಕೂಡ ಬಂದಿದ್ದರು ನಮ್ಮ ಜೊತೆ. ಹಿಂದಿನ ದಿನವೇ ಅಮ್ಮ ಊರಿಗೆ ಹೋಗಿದ್ರು ಪ್ರಿಪರೇಷನ್ ಮಾಡೋಕ್ಕೋಸ್ಕರ, ನಾವ್ಯಾರೂ ಹೋಗಿಲ್ಲ. ಇನ್ನು ನೆಕ್ಸ್ಟ್ ಹಬ್ಬದ ದಿನ ಮಾತ್ರ ನಾವು ಹೋಗಿದ್ವಿ. ಏನಬ್ಬ ಅನ್ನೋದು ನಾನು ನಿಮಗೆ ತಿಳಿಸ್ತೀನಿ. ಇದು ನಮ್ಮ ಊರ ಹತ್ರ ಎಂಟ್ರೆನ್ಸಲ್ಲಿ ದೇವಸ್ಥಾನ ಸಿಗುತ್ತೆ. ಇದು ಕೋಟೆ ರೋಡಲ್ಲಿ ಇರೋದು. ನೋಡಿ, ರೋಡಲ್ಲಿ ಹೋಗ್ತಾ ಹೋಗ್ತಾ ನೋಡ್ತಾ ಇದ್ರೆ ಎಂಟ್ರೆನ್ಸಲ್ಲಿ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ರು, ಅದು ಸರಿ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ ನನಗೆ. ಮತ್ತು ರೋಡಲ್ಲಂತೂ ಎಲ್ಲರ ಮನೇಲೂ ಸಾಮ್ಯಾನ ಬ್ಯಾನರು ಎಲ್ಲ ಹಾಕಿದ್ರು. ತುಂಬಾ ಜೋರಾಗಿ ಮಾಡ್ತಾಯಿದ್ರು ಈ ಹಬ್ಬನ. ಎಲ್ಲಿ ಸಣ್ಣ ಸಣ್ಣ ಜಾಗದಲ್ಲೆಲ್ಲನೂ ಸಾಮ್ಯಾನ ಹಾಕಿದ್ರು. ಅಂದರೆ ಎಲ್ಲರ ಮಾಡ್ತಾರೆ ಈ ಹಬ್ಬನ. ಹಾಗಾಗಿ ಎಲ್ಲರ ಮನೇಲೂ ಜೋರು ಈ ಹಬ್ಬ. ಒಳ್ಳೆ ಜಾತ್ರೆ ಥರನೇ ಮಾಡ್ತಾರೆ ಇದನ್ನು. ನಾನು ಅದೆಲ್ಲ ನಿಮಗೆ ಶೇರ್ ಮಾಡ್ತೀನಿ. ನೋಡಿ, ಎಲ್ಲ ಕಡೆಯೂ ನಿಮಗೆ ಸಾಮ್ಯಾನ ಕಾಣಿಸುತ್ತೆ. ಅಂದರೆ ಟೆರೆಸ್ ಮೇಲೆ ಮತ್ತು ಖಾಲಿ ಸೈಟಲ್ಲಿ ಎಲ್ಲ ಕಡೆಯೂ ಸಾಮ್ಯಾನ ಹಾಕ್ಕೊಂಡಿದ್ದಾರೆ. ನೋಡಿ, ಇಲ್ಲೂ ಹಾಕಿದ್ದಾರೆ. ಪಕ್ಕದಲ್ಲಿ ಎಲ್ಲಿ ಜಾಗ ಸಿಗುತ್ತೆ ಅಲ್ಲೆಲ್ಲ ಸಾಮಾನು ಹಾಕಿದ್ದಾರೆ. ತುಂಬಾ ಜೋರಾಗಿ ಮಾಡ್ತಾರೆ ಈ ಹಬ್ಬನ. ನಾವು ಊರಲ್ಲಿದ್ದರೆ ಅಷ್ಟೇ ಸೆಲೆಬ್ರೇಷನ್ ಅನಿಸುತ್ತೆ, ಬಟ್ ನಾವು ಇಲ್ಲಿಂದ ಅಲ್ಲಿಗೆ ಹೋಗೋದ್ರಿಂದ ಎರಡು ಕಡೆಯೂ ಸ್ವಲ್ಪ ರಿಸ್ಕ್ ಆಗುತ್ತೆ ಅಷ್ಟೇ. ನೋಡಿ, ಎಲ್ಲ ಕಡೆ ಎಲ್ಲರ ಮನೆ ಲೈಟಿಂಗ್ಸು, ಸಾಮ್ಯಾನ, ಮತ್ತು ಇಲ್ಲೊಂದು ದೇವಸ್ಥಾನ ಇದೆ, ಅಲ್ಲಿಗೂ ತುಂಬ ಡೆಕೋರೇಷನ್ ಎಲ್ಲ ಮಾಡಿದರು. ಇಲ್ಲಿಗೆ ನಾವು ಮನೆಗೆ ಬಂದ್ವಿ. ಮನೇನ ನಾವು ಕನ್ಸ್ಟ್ರಕ್ಟ್ ಮಾಡ್ತಾಯಿದ್ವಿ ಅದನ್ನು. ಇದು ಹಳೆ ಮನೆ ಹೇಗಿತ್ತು ಅಂತ ನಾನು ತೋರಿಸ್ತೀನಿ. ನಾನು ಇದು ಇನ್ನೂ ಫಿನಿಷಿಂಗ್ ಆಗಿರಲಿಲ್ಲ, ಬಟ್ ಹಬ್ಬಕ್ಕೆ ಆಗುತ್ತೆ ಅಂತ ಅಂದ್ಕೊಂಡು ಮಾಡಿದ್ವಿ. ಬಟ್ ಮನೆ ಕೆಲಸ ಮಾಡ್ಬೇಕಾದ್ರೆ ಹಾಗೆ ಅಲ್ವಾ, ಒಂದು ಕೈ ಹಾಕಿದ್ರೆ ಅದು ಫುಲ್ ಮುಗಿಯೋದೇ ಸ್ವಲ್ಪ ಲೇಟ್ ಆಗುತ್ತೆ. ಇಲ್ಲಿ ಅಮ್ಮ ನಾವು ಬರೋಷ್ಟಿಗೆ ರೆಡಿ ಮಾಡ್ಕೊಂಡಿದ್ರು. ಮತ್ತು ಇಲ್ಲಿ ಯಾರು ಉಪವಾಸ ಇರ್ತಾರೆ ಅವ್ರು ಮಾತ್ರ ಒಳಗಡೆ ಹೋಗಬೇಕು. ಇದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಡೀಟೇಲ್ ತಿನ್ನಿಸ್ತೀನಿ. ನಾವು ಬೆಳಗ್ಗೆನೇ ಹೋಗಿದ್ವಿ ಬೇಗ. ನಾವು ಬೆಳಗ್ಗೆನೇ ಬೇಗ ಹೋಗಿದ್ವಿ. ಇಲ್ಲಿ ಅಷ್ಟೊತ್ತಿಗೆ ಅಮ್ಮ ರೆಡಿ ಮಾಡ್ತಾಯಿದ್ರು ಏನೇನು ಬೇಕವೆಲ್ಲ. ಇದು ಕಂಟಿನ್ಯೂ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ತೀನಿ. ಥ್ಯಾಂಕ್ ಯು, ಥ್ಯಾಂಕ್ಸ್ ಫಾರ್ ವಾಚ್.